ಸಿನಿಮಾ ಸಿನಿಮಾ ಅಂದ್ರೆ ರಂಜನೆ ಉಲ್ಲಾಸ ಉತ್ಸಾಹ ಮನಸ್ಸಿಗೆ ಒಂಥರ ಖುಷಿಯ ಅನುಭವ ಕೆಲವರ ಕನಸುಗಳಿಗೆ ಬಣ್ಣದ ಬದುಕಿನ ಭಾವನೆ ಮತ್ತೆ ಕೆಲವರಿಗೆ ಕಲರ್ಫುಲ್ ರಂಗಿನ ದುನಿಯ ತೆರೆಯ ಮೇಲೆ ಪಾತ್ರಗಳಿಗೆ ನಟರು ಪ್ರಾಣ ತುಂಬಿದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಹತ್ತಾರು ಮಂದಿ ಒಂದು ಸಿನಿಮಾ ವೀಕ್ಷಕರಿಂದ ಮೆಚ್ಚುಗೆ ಪಡೆದು ವಿಜಯ ಪತಾಕೆ ಹಾರಿಸಲು ಕಥೆ ಮುಖ್ಯ ನಟ ನಟಿಯರು ನಿರ್ದೇಶಕ ನಿರ್ಮಾಪಕ ಛಾಯಾಗ್ರಾಹಕ ಗೀತೆ ರಚನೆಗಾರ ಗಾಯಕ ಸಂಗೀತ ನಿರ್ದೇಶಕರ ಪಾತ್ರವು ಬಹು ದೊಡ್ಡದಾಗಿರುತ್ತದೆ ಹೀಗೆ ಸಾಲು ಸಾಲು ಕಲಾವಿದರ ಪರಿಶ್ರಮ ಒಂದು ಸಂಪೂರ್ಣ ಸಕ್ಸಸ್ ಸಿನಿಮಾವಾಗಿ ಹೊರಹೊಮ್ಮುತ್ತದೆ ಹೀಗಾಗಿಯೇ ಸಿನಿ ಲೋಕದಲ್ಲಿ ಬೆಳ್ಳಿ ಪರದೆ ಹಾಗೂ ತೆರೆಮರೆಯ ಪ್ರಧಾನ ಸಾಧಕರು ಅನೇಕರು ಸಿನಿಮಾ ಹಿಂದಿನ ತಾರೆಯರ ಕಥೆ ಹೇಳುವ ಪ್ರಯತ್ನವೇ ಈ ತೆರೆ ಹಿಂದಿನ ದೊರೆ ವಿಶೇಷ ಕಾರ್ಯಕ್ರಮ ನಾನು ಮಧು ನಾಗೇಶ್ ಸ್ವಾಮಿ ದೇವನೇ ಲೋಕಪಾಲನೆ ಬಾಮಿಯ ನೋಡಲು ತಾಬಂದ ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ ಈ ಹಾಡುಗಳನ್ನ ಕೇಳುವಾಗ ಕಿವಿ ನಿಮಿರುತ್ತದೆ ಇಂತಹ ಮಧುರ ಹಾಡುಗಳಿಂದ ಕರ್ಣ ಪುನೀತ ಅಂತ ಮಾತಾಡ್ಕೋತೀವಿ ಇಂತಹ ಅದ್ಭುತ ಗೀತೆಗಳಿಗೆ ಸಂಗೀತೆಯ ಸುಧೆ ಹರಸಿ ಮಾಧುರ್ಯ ತುಂಬಿದ ಖ್ಯಾತ ಸಂಗೀತ ನಿರ್ದೇಶಕ ಟಿ ಜಿ ಲಿಂಗಪ್ಪ ಅವರು ಟಿ ಜಿ ಲಿಂಗಪ್ಪರ ಸಂಗೀತ ಪಯಣದ ಕುರಿತು ನಿಮಗೆ ಗೊತ್ತಿಲ್ಲದ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ ನೋಡಿ ಕನ್ನಡ ಚಿತ್ರರಂಗದ ಹಳೆಯ ತಲೆಮಾರಿನ ಸಂಗೀತ ನಿರ್ದೇಶಕರಲ್ಲಿ ಟಿ ಜಿ ಲಿಂಗಪ್ಪ ಅಗ್ರಗಣ್ಯರು 1950ರ ದಶಕದಿಂದ ಸುಮಾರು 80ರ ದಶಕದವರೆಗೆ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಚಿತ್ರಗಳಿಗೆ ಸಂಗೀತ ನೀಡಿದ ಹೆಗ್ಗಳಿಕೆ ಟಿ ಜಿ ಲಿಂಗಪ್ಪ ಅವರಿಗೆ ಸಲ್ಲುತ್ತದೆ ಸಂಗೀತವನ್ನೇ ಬದುಕಾಗಿಸಿಕೊಂಡಿದ್ದ ಇವರಿಗೆ ಎಳೆ ವಯಸ್ಸಿನಿಂದಲೂ ಸಂಗೀತ ಅಂದ್ರೆ ಹುಚ್ಚು ಬಾಲಕನಿದ್ದಾಗ ಹಾರ್ಮೋನಿಯಂ ಹಿಡಿದು ನುಡಿಸುತ್ತಾ ಅನೇಕ ಸಂಗೀತ ಉಪಕರಣಗಳಲ್ಲಿ ಪಾಂಡಿತ್ಯ ಸಾಧಿಸಿದರು ಅಂದಿನ ಕಾಲದ ಸಂಗೀತ ನಿರ್ದೇಶಕರು ಪ್ರಚಾರ ಬಯಸಿದ್ದೇ ಇಲ್ಲ ಇಂತಹ ದಿಗ್ಗಜರನ್ನ ಅವರ ಹಾಡುಗಳಿಂದ ಪರಿಚಯ ಮಾಡಿಕೊಳ್ಳಬೇಕು ಅಷ್ಟರ ಮಟ್ಟಿಗೆ ಅವರ ಹಾಡುಗಳು ಜನಮಾನಸದಲ್ಲಿ ಇವತ್ತಿಗೂ ಎವರ್ ಗ್ರೀನ್ ಫೇಮಸ್ ಇವರ ರಾಗ ಸಂಯೋಜನೆಯ ಗೀತೆಗಳನ್ನ ಎಂದೂ ಮರೆಯಲಾರರು ಅಂದಿಗೂ ಎಂದಿಗೂ ಎಂದೆಂದಿಗೂ ಟಿ ಜಿ ಲಿಂಗಪ್ಪ ಅವರ ಹಾಡುಗಳು ಎವರ್ ಗ್ರೀನ್ ಆಗಿ ಉಳಿದಿವೆ ಟಿ ಜಿ ಲಿಂಗಪ್ಪನವರು ಮೂಲತಃ ತಮಿಳುನಾಡಿನ ತಿರುಚುನಾಪಳ್ಳಿಯವರು ಹುಟ್ಟಿದ್ದು 1927ರ ಆಗಸ್ಟ್ 22ರಂದು ತಂದೆ ಗೋವಿಂದ ರಾಜುಲು ನಾಯ್ಡು ಸಹ ತಮಿಳು ಚಿತ್ರರಂಗದ ಸಂಗೀತ ನಿರ್ದೇಶಕರಾಗಿದ್ದರು ಅಲ್ಲದೆ ರಂಗಭೂಮಿಯಲ್ಲಿ ಹಾರ್ಮೋನಿಯಂ ಮಾಸ್ತರ್ ಆಗಿದ್ದರು ಆ ಕಾಲದ ಪ್ರಸಿದ್ಧ ಗಾಯಕಿಯಾದ ಕೆಬಿ ಸುಂದರಂಬಾಳ್ ಅವರಿಗೆ ಗೋವಿಂದ ರಾಜುಲು ನಾಯ್ಡು ಅವರೇ ಗುರುಗಳಾಗಿದ್ದರು ತಾಯಿ ಗೌರಮ್ಮನವರು ಕೂಡ ಗಾಯಕಿ ಹೀಗಾಗಿ ಬಾಲ್ಯದಿಂದಲೂ ಸಂಗೀತವೆಂಬುದು ಲಿಂಗಪ್ಪನವರಿಗೆ ಜೊತೆಗೂಡಿ ಬಂದಿತ್ತು ಪಿಚ್ಚುಮಣಿ ಅಯ್ಯರ್ ಅವರಿಂದ ಕರ್ನಾಟಕ ಸಂಗೀತವನ್ನ ಕಲಿತ ಲಿಂಗಪ್ಪನವರು ತಂದೆಯವರಿಂದ ಹಾರ್ಮೋನಿಯಂ ಮತ್ತು ಗುರು ಅಯ್ಯರ್ ಅವರಿಂದ ವೀಣಾವಾದವನ್ನ ಸರಾಗವಾಗಿ ಕಲಿತರು ಲಿಂಗಪ್ಪನವರು ಕೆಲ ಕಾಲ ವೀಣಾವಾದಕರಾಗಿಯೂ ಜನಪ್ರಿಯರಾಗಿದ್ದರು ಅಲ್ಲದೆ ಮೊದಮೊದಲಿಗೆ ನಾಟಕಗಳಿಗೆ ಹಾರ್ಮೋನಿಯಂ ನುಡಿಸುತ್ತಿದ್ದ ಟಿ ಜಿ ಲಿಂಗಪ್ಪ ಅವರು ಕಾಲಕ್ರಮೇಣ ಸಿನಿಮಾ ರಂಗದ ಕಡೆಗೆ ಆಸಕ್ತರಾದರು 1945ರಲ್ಲಿ ಸಂಗೀತ ನಿರ್ದೇಶಕ ಆರ್ ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ಶ್ರೀವಲ್ಲಿ ಎಂಬ ಚಿತ್ರಕ್ಕೆ ವಾದ್ಯಗಳನ್ನು ನುಡಿಸಿದರು ಈ ನಡುವೆ ತಮಿಳು ಸಿನಿಮಾ ರಂಗದ ಸಂಗೀತ ನಿರ್ದೇಶಕರಾದ ಜಿ ರಾಮನಾಥನ್ ಎಸ್ ವಿ ವೆಂಕಟರಾಮನ್ ಹಾಗೂ ಕೆವಿ ಮಹಾದೇವನ್ ಅವರ ಪರಿಚಯವೂ ಬೆಳೆಯಿತು 1951ರಲ್ಲಿ ಟಿ ಆರ್ ಮಹಾಲಿಂಗಂ ಅವರ ಮಹಾಸುಂದರಂ ಎಂಬ ಚಿತ್ರದಲ್ಲಿ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಬೆಳಕಿಗೆ ಬಂದರು
ಇನ್ನು ತಮ್ಮ 14ನೆಯ ವಯಸ್ಸಿನಲ್ಲಿ ವಿಶ್ವನಾಥನ್ ಅವರ ಕಾಮಧೇನು ಎಂಬ ಚಿತ್ರಕ್ಕೆ ನಟಿಸಲು ಹೋದ ಲಿಂಗಪ್ಪನವರಿಗೆ ವಿಶ್ವನಾಥನ್ ಅವರು ನೀನು ನನ್ನ ಜೊತೆಯಲ್ಲೇ ಇದ್ದು ಬಿಡು ಹಾಡುಗಾರಿಕೆ ಮುಂದುವರಿಸು ಸೂಕ್ತ ಕಾಲದಲ್ಲಿ ಅವಕಾಶ ಕೊಡುತ್ತೇನೆ ಅಂದ್ರಂತೆ ಅದು ಫಲಪ್ರದವಾಗದ ಕಾರಣ ಅವರು ಮಯೂರ ಫಿಲ್ಮ್ ಆರ್ಕೆಸ್ಟ್ರಾದಲ್ಲಿ ಹಾರ್ಮೋನಿಯಂ ಮ್ಯಾಂಡೋಲಿನ್ ಮತ್ತು ಗಿಟಾರ್ ವಾದಕರಾಗಿ ಕೆಲಸ ನಿರ್ವಹಿಸಲು ಆರಂಭಿಸಿದರು 1941 ರಲ್ಲಿ ಅವರು ಅಶೋಕ್ ಕುಮಾರ್ ಅವರಿಗೆ ವಾದ್ಯ ನುಡಿಸಿದರು ಅದೇ ಸಮಯದಲ್ಲಿ ಅವರು ಜೆಮಿನಿ ಸ್ಟುಡಿಯೋದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗುತ್ತಾರೆ ಅಂದಿನ ದಿನಗಳಲ್ಲಿ ಅಲ್ಲಿ ಸಂಗೀತ ನಿರ್ದೇಶಕರಾಗಿದ್ದ ಸಿ ರಾಮಚಂದ್ರ ಅವರು ಹಿರಿಯ ನುರಿತ ಕಲಾವಿದರೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಈ ಬಾಲಕ ಲಿಂಗಪ್ಪನನ್ನ ಪರಿಗಣಿಸಲಿಲ್ಲ ಆದರೂ ಛಲಬಿಡದೆ ಅಲ್ಲಿಂದ ಸೇಲಂಗೆ ತೆರಳಿದ ಟಿಜಿ ಲಿಂಗಪ್ಪನವರು ಅಲ್ಲಿನ ಮಾಡರ್ನ್ ಥಿಯೇಟರ್ಸ್ ನಲ್ಲಿ ಪ್ರಯತ್ನಿಸಿದರು ಅಲ್ಲಿದ್ದ ಸಂಗೀತ ನಿರ್ದೇಶಕ ಟಿಎ ಕಲ್ಯಾಣಂ ಅವರು ಅವಕಾಶ ಒದಗಿಸಿಕೊಟ್ಟರು ಮುಂದೆ ಪ್ರಸಿದ್ಧ ಸಂಗೀತಗಾರರಾದ ಟಿಆರ್ ಪಾಪ ಕೆವಿ ಮಹದೇವನ್ ಮುಂತಾದವರು ಪರಿಚಯವಾದರು ಆ ಕಾಲದ 40ರ ದಶಕದಲ್ಲಿ ಎಲ್ಲಾ ಪ್ರತಿಭಾವಂತರು ಸ್ಟುಡಿಯೋದಿಂದ ಸ್ಟುಡಿಯೋಕ್ಕೆ ಅವಕಾಶಗಳಿಗಾಗಿ ಅಲೆದಾಡುತ್ತಿದ್ರು ಅಂದ್ರೆ ನಂಬಲೇಬೇಕಿರೋ ವಿಚಾರ ಇನ್ನು 1945 ರಲ್ಲಿ ಮದರಾಸಿಗೆ ಹಿಂದಿರುಗಿದ ಲಿಂಗಪ್ಪನವರು ಪ್ರಗತಿ ಸ್ಟುಡಿಯೋಸ್ನಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಆರ್ ಸುದರ್ಶನಂನವರ ಶ್ರೀವಲ್ಲಿ ಎಂಬ ಚಿತ್ರಕ್ಕೆ ವಾದ್ಯ ನುಡಿಸಿದರು 1947 ರಲ್ಲಿ ಅವರು ಕರೈಕುಡಿಯ ಎವಿಎಂ ಸ್ಟುಡಿಯೋದಲ್ಲಿ ಸಿಆರ್ ಸುಬ್ರಹ್ಮಣ್ಯಂ ಅವರ ನಮ್ಮ ಇರುವರ್ ಎಂಬ ಚಿತ್ರಕ್ಕೆ ವಾದ್ಯ ನುಡಿಸಿದರು ಹೀಗೆ ವಿವಿಧ ಸಂಗೀತ ನಿರ್ದೇಶಕರುಗಳ ಬಳಿ ಕೆಲಸ ಮಾಡಿದ ಅವರಿಗೆ ಫ್ರೀಲಾನ್ಸ್ ಸಂಗೀತಗಾರರಾಗಿ ಕೆಲಸ ಮಾಡುವ ಚಿಂತನೆಯೊಂದು ಮೂಡಿಬಂತು ಅದಕ್ಕಾಗಿ ಅವರು ವಿದೇಶದಿಂದ ಆ ಕಾಲಕ್ಕೆ ಪ್ರಸಿದ್ಧವೆನಿಸಿದ್ದ ಎಲೆಕ್ಟ್ರಿಕ್ ಗಿಟಾರ್ ಮುಂತಾದ ಅನೇಕ ಆಧುನಿಕ ವಾದ್ಯಗಳನ್ನು ತರಿಸಿಕೊಂಡರು ಗಿಟಾರ್ ವಾದನದಲ್ಲಿ ಅತ್ಯಂತ ಸಮರ್ಥರಾಗಿದ್ದ ಲಿಂಗಪ್ಪನವರನ್ನ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದ ಜಿ ರಾಮನಾಥನ್ ಎಸ್ ವಿ ವೆಂಕಟರಾಮನ್ ಕೆವಿ ಮಹಾದೇವನ್ ಅವರನ್ನೊಳಗೊಂಡಂತೆ ಎಲ್ಲ ಸಂಗೀತ ನಿರ್ದೇಶಕರು ತಮ್ಮ ಸಂಗೀತ ನಿರ್ದೇಶನಗಳಲ್ಲಿ ಬಳಸಿಕೊಳ್ಳತೊಡಗಿದರು ಇನ್ನು ಪ್ರಖ್ಯಾತ ಸಂಗೀತಗಾರರಾದ ಟಿಆರ್ ಮಹಾಲಿಂಗಂ ಅವರು ತಮ್ಮ ಮೊದಲ ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಸಿಆರ್ ಸುಬ್ರಹ್ಮಣ್ಯಂ ಅವರನ್ನ ಸಂಗೀತ ನಿರ್ದೇಶಕರನ್ನಾಗಿ ನೇಮಿಸಿದ್ದರು ಸಿಆರ್ ಸುಬ್ರಹ್ಮಣ್ಯಂ ಅವರು ಹಠಾತ್ ನಿಧನರಾದಾಗ ಆರ್ ಮಹಾಲಿಂಗಂ ಅವರು ಲಿಂಗಪ್ಪನವರಿಗೆ ಅವಕಾಶ ನೀಡುತ್ತಾರೆ 1951 ರ ವರ್ಷದಲ್ಲಿ ತಮ್ಮ ಎರಡನೇ ಚಿತ್ರವಾದ ಮೋಹನ ಸುಂದರಂಗೆ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟರು ಟಿಆರ್ ಮಹಾಲಿಂಗಂ ಮತ್ತು ಟಿಜಿ ಲಿಂಗಪ್ಪ ಇಬ್ಬರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತರಾದರು ಇದರಿಂದ ಮೋಹನ ಸುಂದರಂ ಚಿತ್ರದ ಹಾಡುಗಳೆಲ್ಲವೂ ಅಪಾರ ಜನಪ್ರಿಯತೆ ಪಡೆದವು ಇದೇ ಟೈಮ್ನಲ್ಲಿ ಬಿಆರ್ ಪಂತುಲು ಅವರು ಟಿಆರ್ ಮಹಾಲಿಂಗಂ ಅವರೊಡನೆ ಕಾರ್ಯನಿರ್ವಹಿಸುತ್ತಿದ್ದರು ಮುಂದೆ ಬಿಆರ್ ಪಂತುಲು ಅವರು ತಮ್ಮದೇ ಆದ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯನ್ನ ತೆರೆದಾಗ ಅವರ ಎಲ್ಲಾ ತಮಿಳು ಕನ್ನಡ ತೆಲುಗು ಚಿತ್ರಗಳಿಗೂ ಟಿಜಿ ಲಿಂಗಪ್ಪನವರು ಖಾಯಂ ಸಂಗೀತ ನಿರ್ದೇಶಕರಾದರು ಸಂಗೀತವನ್ನ ಒಳ ಕಿವಿಗಳಿಂದ ಕೇಳಿ ಹೃದಯ ಮಿಡಿಯುವಂತೆ ಮಾಡುವ ಕೆಲವೇ ಕೆಲವು ಶಬ್ದ ಮಾಂತ್ರಿಕರಲ್ಲಿ ಟಿಜಿ ಲಿಂಗಪ್ಪ ಪ್ರಮುಖರು 1950ರಿಂದ 80ರ ದಶಕದವರೆಗೆ ಸುಮಾರು 3 ದಶಕಗಳ ಕಾಲ 3 ಭಾಷೆಗಳಲ್ಲಿ ಸಂಗೀತವನ್ನ ತಿದ್ದಿ ತೀಡಿ ಎಲ್ಲರ ಹೃದಯದಲ್ಲಿ ಮಿಂಚನ್ನ ಹರಿಸಿದ್ರು ಇಂತಹ ಪ್ರತಿಭಾವಂತ ಸಂಗೀತ ನಿರ್ದೇಶಕ ಟಿಜಿ ಲಿಂಗಪ್ಪ ಕನ್ನಡದ ಯಾವ ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ಕನ್ನಡ ಭಾಷೆಗೆ ನೀಡಿರೋ ಕೊಡುಗೆ ಎಂಥದ್ದು ಅಂತೀರಾ ನೀವೇ ನೋಡಿ ಮೊದಲ ತೇದಿ ಟಿಜಿಎಲ್ ಸಂಗೀತದ ಮೊದಲ ಕನ್ನಡ ಚಿತ್ರ ಕನ್ನಡ ಸಿನಿಮಾ ರಂಗಕ್ಕೆ ಟಿಜಿ ಲಿಂಗಪ್ಪ ಅವರನ್ನ ಬರಮಾಡಿಕೊಂಡಿದ್ದು ಮತ್ತೊಬ್ಬ ದಿಗ್ಗಜ ನಿರ್ದೇಶಕ ನಿರ್ಮಾಪಕ ಹಾಗೂ ನಟರಾದ ಬಿಆರ್ ಪಂತುಲು ಅದು 1955 ರಲ್ಲಿ ಮೊದಲ ತೇದಿ ಸಿನಿಮಾಕ್ಕೆ ಅದೇ ವರ್ಷದಲ್ಲಿ ಟಿಜಿ ಲಿಂಗಪ್ಪ ಶಿವಶರಣೆ ನಂಬಿಯಕ್ಕ ಸಿನಿಮಾಗೂ ಸಂಗೀತ ನಿರ್ದೇಶಿಸಿದ್ದರು ಮುಂದೆ ಅವರು ಗಾಳಿಗೋಪುರ ಕಿತ್ತೂರು ಚೆನ್ನಮ್ಮ ಸ್ಕೂಲ್ ಮಾಸ್ಟರ್ ಚಂದವಳ್ಳಿಯ ತೋಟ ಶ್ರೀಕೃಷ್ಣ ದೇವರಾಯ ಚಿನ್ನದ ಬೊಂಬೆ ರತ್ನಗಿರಿ ರಹಸ್ಯ ಸತಿಶಕ್ತಿ ಸಾಕು ಮಗಳು ಗಂಗೆ ಗೌರಿ ಸ್ವರ್ಣ ಗೌರಿ ಮಕ್ಕಳ ರಾಜ್ಯ
ರತ್ನಮಂಜರಿ, ಚಿನ್ನಾರಿ ಪುಟ್ಟಣ್ಣ, ಎಂಎ ತಮ್ಮಣ್ಣ, ದುಡ್ಡೆ ದೊಡ್ಡಪ್ಪ, ಚಕ್ರತೀರ್ಥ, ಮಾಲತಿ ಮಾಧವ, ಅಮ್ಮ, ಬೀದಿ ಬಸವಣ್ಣ, ಗಂಡೊಂದು ಹೆಣ್ಣಾರು, ಕುಲಗೌರವ, ಧೂಮಕೇತು, ಜಾರಿಬಿದ್ದ ಜಾಣ, ಬೆಟ್ಟದ ಹುಲಿ, ನಾಗಪೂಜಾ, ಬಬ್ರು ವಾಹನ, ತಾಯಿಗೆ ತಕ್ಕ ಮಗ, ಹೊಸಿಲು ಮೆಟ್ಟಿದ ಹೆಣ್ಣು, ಕಾಲೇಜು ರಂಗ, ಒಂದು ಹೆಣ್ಣಿನ ಕಥೆ, ದೇವರ ಕಣ್ಣು, ಶಿವಕೊಟ್ಟ ಸೌಭಾಗ್ಯ, ಶ್ರುತಿ ಸೇರಿದಾಗ, ಭಾಗ್ಯವಂತ, ಭಕ್ತ ಸಿರಿಯಾಳ, ಎಡಿಯೂರು ಸಿದ್ದಲಿಂಗೇಶ್ವರ ಮಹಿಮೆ, ಭಕ್ತ ಪ್ರಹ್ಲಾದ, ಹಾಸ್ಯರತ್ನ ರಾಮಕೃಷ್ಣ ಮುಂತಾದ ಅನೇಕ ಪ್ರಸಿದ್ಧ ಚಿತ್ರಗಳಲ್ಲಿ ಸುಶ್ರಾವ್ಯ ಗೀತೆಗಳನ್ನು ಹಿನ್ನೆಲೆ ಚಿತ್ರ ಸಂಗೀತವನ್ನು ಉಣಬಡಿಸಿದ್ದಾರೆ. ಇನ್ನು ಟಿಜಿ ಲಿಂಗಪ್ಪರ ಸಂಗೀತದ ಹಾಡುಗಳು ಒಂದಕ್ಕಿಂತ ಒಂದು ಜನಪ್ರಿಯ. ಸ್ಕೂಲ್ ಮಾಸ್ಟರ್ ಚಿತ್ರದ ಸ್ವಾಮಿ ದೇವನೇ ಲೋಕಪಾಲನೆ ಗೀತೆಯಂತೂ ಬಹುತೇಕ ಶಾಲೆಗಳಲ್ಲಿ ಪ್ರಾರ್ಥನೆ ಗೀತೆಯಾಗಿ ನಿರಂತರವಾಗಿ ಹಾಡಲ್ಪಡುತ್ತಿದೆ. ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿನ ಅಕ್ಕನ ವಚನವಾದ ತನು ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು, ಗೀತೆಗೆ ಕರಗದ ಮನವೇ ಇಲ್ಲ, ಬಬ್ರು ವಾಹನದ ಆರಾಧಿಸುವೆ ಮದನಾರಿ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಶ್ರೀಕೃಷ್ಣ ದೇವರಾಯನ ಬಹುಜನ್ಮದ ಪೂಜಾ ಫಲ, ಶ್ರೀ ಚಾಮುಂಡೇಶ್ವರಿ ತಿರುಪತಿ ಗಿರಿವಾಸ, ಗಾಳಿಗೋಪುರ ಸಿನಿಮಾದ ಯಾರಿಗೆ ಯಾರುಂಟು, ದೇವರ ಕಣ್ಣು ಚಿತ್ರದ ನಿನ್ನ ನೀನು ಮರೆತರೇನು ಸುಖವಿದೆ, ರತ್ನಗಿರಿ ರಹಸ್ಯದ ಅನುರಾಗದ ಅಮರಾವತಿ, ಸತಿಶಕ್ತಿಯ ಪವಡಿಸು ಪಾಲಾಕ್ಷ, ಶ್ರುತಿ ಸೇರಿದಾಗ ಚಿತ್ರದ ಬೊಂಬೆಯಾಟವಯ್ಯ, ಭಕ್ತ ಸಿರಿಯಾಳದ ಶಿವಶಿವ ಎಂದರೆ ಭಯವಿಲ್ಲ, ಈ ಗೀತೆಗಳು ಇವತ್ತಿಗೂ ಮೈ ರೋಮಾಂಚನಗೊಳಿಸುತ್ತವೆ. ಅಸಂಖ್ಯಾತ ಸುಶ್ರಾವ್ಯ ಹಾಡುಗಳು ಒಂದಾದ ಮೇಲೊಂದು ಮನಃಪಟಲದಲ್ಲಿ ಮುದವಾಗಿ ಸಂಚಲನಗೊಳ್ಳುವಂತೆ ಮಾಡೋದ್ರಲ್ಲಿ ಟಿಜಿಎಲ್ ಅಗ್ರಜರು. ಅಂದಹಾಗೆ ಟಿಜಿ ಲಿಂಗಪ್ಪ ಅವರು ಸಂಗೀತ ನಿರ್ದೇಶಿಸಿರೋ ಕೆಲವೊಂದು ಪ್ರಮುಖ ಚಿತ್ರಗಳನ್ನ ನೋಡೋದಾದ್ರೆ, ಬಿಆರ್ ಪಂತುಲು 1954ರಲ್ಲಿ ಕಲ್ಯಾಣ ಪಣ್ಣಿಯಂ ಬ್ರಹ್ಮಚಾರಿ ಎಂಬ ಚಿತ್ರಕ್ಕೆ ಟಿಜಿ ಲಿಂಗಪ್ಪ ಸಂಗೀತ ಒದಗಿಸಿದ್ರು. ಬಿಆರ್ ಪಂತುಲು ನಿರ್ಮಾಣದ ತಮಿಳು ಚಿತ್ರಕ್ಕೆ ನೀಡಿದ ಸಂಗೀತ ಟಿಜಿ ಲಿಂಗಪ್ಪ ಅವರಿಗೆ ಮತ್ತಷ್ಟು ಅವಕಾಶಗಳ ಬಾಗಿಲನ್ನ ತೆರೆಯಿತು. ಇನ್ನು 1955ರಲ್ಲಿ ತಮ್ಮ ಮತ್ತೊಂದು ತಮಿಳು ಚಿತ್ರ ಮೊದಲ್ ತೇದಿಯಲ್ಲೂ ಪಂತುಲು ಟಿಜಿ ಲಿಂಗಪ್ಪ ಅವರನ್ನ ಸಂಗೀತ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ರು. ಈ ಚಿತ್ರ ಕನ್ನಡದಲ್ಲಿ ಮೊದಲ ತೇದಿ ಎಂಬ ಹೆಸರಿನಲ್ಲಿ ನಿರ್ಮಾಣವಾಯಿತು. 1958ರಲ್ಲಿ ತಂಗಮಲೈ ರಹಸ್ಯಂ ಎಂಬ ತಮಿಳು ಚಿತ್ರಕ್ಕೆ ಈ ಚಿತ್ರದ ಕನ್ನಡ ಅವತರಣಿಕೆಗೂ ಸಂಗೀತ ಒದಗಿಸಿದ್ರು. ರತ್ನಗಿರಿ ರಹಸ್ಯ ಚಿತ್ರಕ್ಕಾಗಿ ಗಾಯಕಿ ಪಿ ಸುಶೀಲಾ ತಮಿಳು ಹಾಗೂ ಕನ್ನಡದಲ್ಲೂ ಒಂದೇ ಟ್ಯೂನ್ನಲ್ಲೂ ಹಾಡಿದ್ರು. ಇನ್ನು 1958ರಲ್ಲಿ ಎಂಗಳ್ ಕೊಡುಂಬಂ ಪೆರಿಸು ಮರುವಶ ಮರಗದಂ ತಮಿಳು ಚಿತ್ರಗಳಿಗೆ ಸಂಗೀತ ನೀಡಿದ ಟಿಜಿ ಲಿಂಗಪ್ಪ ಪಂತುಲು ಅಭಿನಯದ ಕನ್ನಡ ಚಿತ್ರ ಸ್ಕೂಲ್ ಮಾಸ್ಟರು, ಮಕ್ಕಳ ರಾಜ, ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಕಿತ್ತೂರು ಚೆನ್ನಮ್ಮ, ಸತಿಶಕ್ತಿ, ಸ್ವರ್ಣಗೌರಿ, ಚಂದವಳ್ಳೆಯ ತೋಟ, ನಾಗಪೂಜಾ ಮುಂತಾದ ಚಿತ್ರಗಳಿಗೂ ಸಂಗೀತ ಸಂಯೋಜನೆ ಮಾಡಿದ್ರು. ಇನ್ನು 60ರಿಂದ 70ರ ದಶಕದವರೆಗೂ ಬಿಆರ್ ಪಂತುಲು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಕಾಯಂ ಮ್ಯೂಸಿಕ್ ಡೈರೆಕ್ಟರ್. 1965ರಲ್ಲಿ ಬಂದ ಬೆಟ್ಟದ ಹುಲಿ ರಾಜ್ ಹಾಗೂ ಜಯಂತಿ ಜೋಡಿಯ ಸಿನಿಮಾ ಆಗಿತ್ತು. ಈ ಚಿತ್ರದ ಹಾಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ ಎಂಬ ಗೀತೆ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆಯಲ್ಲಿ ಜನಪ್ರಿಯವಾಯಿತು. 1966ರಲ್ಲಿ ರಾಜ್ಕುಮಾರ್ ಅವರದ್ದೇ ಅಭಿನಯದ ಎಂಎ ತಮ್ಮಣ್ಣ, ಚಕ್ರತೀರ್ಥ, ಬೀದಿ ಬಸವಣ್ಣ ಚಿತ್ರಗಳಲ್ಲಿ ಸುದೇ ಹರಿಸಿದ್ರು. ಚಿನ್ನಾರಿ ಪುಟ್ಟಣ್ಣ, ದುಡ್ಡೆ ದೊಡ್ಡಪ್ಪ, ಧೂಮಕೇತು ಸಿನಿಮಾ ಕೂಡ ಸೂಪರ್ ಹಿಟ್. ಡಾಕ್ಟರ್ ರಾಜಣ್ಣ ನಟನೆಯ ಅಮ್ಮ, ಚೂರಿ ಚಿಕ್ಕಣ್ಣ, ಗಂಡೊಂದು ಹೆಣ್ಣಾರು ಖ್ಯಾತಿ ಗಳಿಸಿದ್ರು.
1970ರಲ್ಲಿ ಪಿಆರ್ ಪಂತುಲು ನಿರ್ಮಾಣದ ಶ್ರೀಕೃಷ್ಣ ದೇವರಾಯ ಚಿತ್ರ ಬಿಡುಗಡೆಯಾಯಿತು. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಮೊಟ್ಟ ಮೊದಲ ಬಣ್ಣದ ಚಿತ್ರ ಇದಾಗಿತ್ತು. ಈ ಚಿತ್ರಕ್ಕೂ ಟಿಜಿಎಲ್ ಅವರದ್ದೇ ಸಂಗೀತ. 1971ರಲ್ಲಿ ರಾಜ್ಕುಮಾರ್ ಅವರು ತ್ರಿಪಾತ್ರದಲ್ಲಿ ನಟಿಸಿದ ಕುಲಗೌರವ ಚಿತ್ರ ತೆರೆ ಕಂಡಿತ್ತು. ಈ ಚಿತ್ರದಲ್ಲಿ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಾಲನಟನಾಗಿ ಅಭಿನಯಿಸಿದರು. ರಾಜ್ ಅವರಿಗೆ ನಾಯಕಿಯಾಗಿ ಜಯಂತಿ ಹಾಗೂ ಭಾರತಿ ಕಾಣಿಸಿಕೊಂಡಿದ್ದರು. ಒಂದು ಹೆಣ್ಣಿನ ಕಥೆಯಲ್ಲಿ ರಾಜ್ ಹಾಗೂ ಜಯಂತಿ ಜೊತೆಯಾದರೆ ಅದೇ ವರ್ಷ ತೆರೆ ಕಂಡ ರಾಜ್ ಆರತಿ ಜೋಡಿಯ ಸಿಪಾಯಿ ರಾಮು ಚಿತ್ರವು ಟಿಜಿಎಲ್ ಅವರ ಕಿರೀಟಕ್ಕೆ ಗರಿ ಮೂಡಿಸಿತು. 1975ರಲ್ಲಿ ದೇವರ ಕಣ್ಣು, 1977ರಲ್ಲಿ ಬಬ್ರು ವಾಹನ ಸೂಪರ್ ಹಿಟ್ ಚಿತ್ರವಾಯಿತು. ಇನ್ನು 1978ರಲ್ಲಿ ಅನಂತನಾಗ್ ಅಭಿನಯದ ಕುದುರೆ ಮುಖ ಚಿತ್ರಕ್ಕೆ ರಾಗ ಸಂಯೋಜಿಸಿದರು. ಇನ್ನು 1979ರಲ್ಲಿ ಭಾಗ್ಯವಂತ ಚಿತ್ರ ಹೊಸ ಹುರುಪು ತಂದುಕೊಟ್ಟಿತು. ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದರು. ಇನ್ನು 1980ರಲ್ಲಿ ಭಕ್ತಿ ಪ್ರಧಾನವಾದ ಭಕ್ತ ಸಿರಿಯಾಳ, 1981ರಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ನೀಡಿದ ಸಂಗೀತ ಮತ್ತಷ್ಟು ಲಿಂಗಪ್ಪರನ್ನ ಉತ್ತುಂಗಕ್ಕೆ ಏರಿಸಿತು. ಟಿಜಿ ಲಿಂಗಪ್ಪ ಅವರು ಕನ್ನಡ, ತಮಿಳು ಹಾಗೂ ತೆಲುಗು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಿಗೆ ತಮ್ಮ ಸಂಗೀತ ಸುಧಿಯನ್ನ ಹರಿಸಿದರು. ಸುಮಾರು 3 ದಶಕಗಳ ಕಾಲ 3 ಭಾಷೆಗಳಲ್ಲಿ ಟಿಜಿ ಲಿಂಗಪ್ಪ ನಾದಬ್ರಹ್ಮರಾಗಿ ಮೆರೆದರು. ಸುಂದರ ಚೆಲುವೆಗೆ ಮನಸೋತಿದ್ದ ಟಿಜಿ ಲಿಂಗಪ್ಪ. ಸ್ಕೂಲ್ ಮಾಸ್ಟರ್ ಸಿನಿಮಾಕ್ಕೆ ಸಂಗೀತ ಕೊಟ್ಟಾಗ ಸಂಗೀತ ನಿರ್ದೇಶಕ ಟಿಜಿ ಲಿಂಗಪ್ಪನವರು ಅವಿವಾಹಿತರು. ಸ್ನೇಹಿತ ಜಿಕೆ ವೆಂಕಟೇಶ್ ಅವರ ಮದುವೆಯಲ್ಲಿ ಅವರ ಕಣ್ಣಿಗೆ ಒಬ್ಬ ಸುಂದರ ಯುವತಿ ಬಿದ್ದಳು. ಒಮ್ಮೆ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎನಿಸುವಂತಹ ಚೆಲುವು. ಲಿಂಗಪ್ಪನವರು ಅಲ್ಲಿಯೇ ಮನಸೋತರು. ಈ ಹುಡುಗಿ ವಿವರ ಪತ್ತೆ ಮಾಡಿ ವಧು ಪರೀಕ್ಷೆಯ ಸಿದ್ಧತೆಯೂ ನಡೆಯಿತು. ವಧು ಪರೀಕ್ಷೆಗೆ ಸ್ನೇಹಿತನ ಮನೆಯವರೊಂದಿಗೆ ಜಿಕೆ ವೆಂಕಟೇಶ್ ಅವರು ಬಂದಿದ್ದರು. ಈ ಯಾವ ಹಿನ್ನೆಲೆಯೂ ಗೊತ್ತಿಲ್ಲದ ಹುಡುಗಿ ಭಾಮಯ್ಯ ನೋಡಲು ತಾಬಂದ ಗೀತೆಯನ್ನೇ ಹಾಡಿಬಿಟ್ಟಳು. ಇದರ ಕತ್ರು ಎದುರಿಗೆ ಹಾಡುತ್ತಿರುವೆ ಎನ್ನುವುದು ಅವಳಿಗೆ ಗೊತ್ತೇ ಇರಲಿಲ್ಲ. ಅವಳು ಹಾಡನ್ನ ಮುಗಿಸಿದ ಕೂಡಲೇ ಜಿಕೆ ವೆಂಕಟೇಶ್ ಕೇಳಿದ್ರು, ಈ ಹಾಡನ್ನ ಕ್ರಿಯೇಟ್ ಮಾಡಿದ್ದು ಯಾರು ಗೊತ್ತಾ ಅಂತ. ಪಾಪ ಆಕೆಗೆ ಏನ್ ಗೊತ್ತು, ಆ ಕಾಲದ ಎಲ್ಲಾ ಹುಡುಗಿಯರು ವಧು ಪರೀಕ್ಷೆಯಲ್ಲಿ ಹಾಡುತ್ತಿದ್ದಂತೆಯೇ ಹಾಡಿದ್ದಳು. ವೆಂಕಟೇಶ್ ನಕ್ಕು ಹೇಳಿದ್ರು, ನಿನ್ನನ್ನ ನೋಡಲು ಬಂದಿದ್ದಾನಲ್ಲ ಆ ಗಂಡು ಕಂಪೋಸ್ ಮಾಡಿದ ಹಾಡಿದು ಅಂತಾರೆ. ಹುಡುಗಿ ನಾಚಿ ಒಳಗೆ ಓಡಿದ್ಲು. ಅಷ್ಟೇ ಅಲ್ಲ, ಒಳ ಕೋಣೆಯಲ್ಲಿ ತನ್ನ ತೀರ್ಮಾನವನ್ನು ಪ್ರಕಟಿಸಿದ್ಲು, ನಾನು ಅವರನ್ನ ಮದುವೆ ಆಗ್ತೇನೆ ಅಂತ. ಆ ಹುಡುಗಿಗೆ ಆಗಲೂ ಗೊತ್ತಿರಲಿಲ್ಲ ಮದುವೆ ಮನೆಯಲ್ಲಿ ತನ್ನನ್ನ ನೋಡಿ ಮೆಚ್ಚಿಯೇ ಗಂಡು ತನ್ನನ್ನ ಹುಡುಕಿಕೊಂಡು ಬಂದಿರುವುದು ಅಂತ. ಹೀಗೆ ಲಿಂಗಪ್ಪನವರು ಕಾಂತಮ್ಮನವರನ್ನ ಮದುವೆಯಾದ್ರು. ಕಾಂತಮ್ಮನವರು ಮುಂದೆ ಗಂಡನನ್ನೇ ಗುರುವಾಗಿ ಸ್ವೀಕರಿಸಿ ವೀಣೆ ಕಲಿತು ಅದರಲ್ಲಿ ವಿದ್ವತ್ ಸಂಪಾದಿಸಿಕೊಂಡರು. ಹಾಡಿನಿಂದ ನನಗೆ ಮಡದಿ ದೊರೆತಳು ಎಂದು ಟಿಜಿ ಲಿಂಗಪ್ಪನವರು ಯಾವಾಗಲೂ ತಮಾಷೆಯಾಗಿ ಹೇಳುತ್ತಲೇ ಇದ್ರು. ಇನ್ನು ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅಕ್ಕ ಮಹಾದೇವಿಯವರ ವಚನವನ್ನ ಅಳವಡಿಸಿದ್ರು. ಆಗ ವಚನ ಗಾಯನಕ್ಕೆ ಒಂದು ಪದ್ಧತಿ ರೂಪುಗೊಂಡಿತ್ತು. ಲಿಂಗಪ್ಪನವರು ಅದನ್ನ ಸರಿಸಿ ಶುದ್ಧ ಕರ್ನಾಟಕಿ ರಾಗದಲ್ಲಿ ಸ್ವರ ಸಂಯೋಜಿಸಿದ್ರು. ಆ ಕಾಲದಲ್ಲಿ ವಿವಾದಕ್ಕೆ ಕಾರಣವೂ ಆಯಿತು. ಆದ್ರೆ ವಿವಾದ ಮರೆತು ಹೋಗಿ ಇಂದಿಗೂ ಹಾಡಿನ ಜನಪ್ರಿಯತೆ ಉಳಿದಿದೆ. ಬಬ್ರು ವಾಹನ ಚಿತ್ರಕ್ಕೆ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅನ್ನೋ ಕಂದ ಪದ್ಯಕ್ಕೆ ವಿಶಿಷ್ಟವಾಗಿ ಸ್ವರ ಸಂಯೋಜಿಸಿ ಸೈ ಅನಿಸಿಕೊಂಡ್ರು. ಇನ್ನು ಹೆಚ್ಚಾಗಿ ಬಿಳಿ ಪಂಚೆ ಮತ್ತು ಬಿಳಿ ಜುಬ್ಬಾ ಧರಿಸುತ್ತಿದ್ದ ಟಿಜಿ ಲಿಂಗಪ್ಪನವರು ತಮ್ಮನ್ನ ವೈಟ್ ಅಂಡ್ ವೈಟ್ ಎಂದು ಕರೆದುಕೊಳ್ತಿದ್ರು. ಅವರ ಜೀವನ ಕೂಡ ಹೀಗೆಯೇ ಒಂದು ಕಳಂಕವಿಲ್ಲದೆ ಪರಿಶುದ್ಧವಾಗಿತ್ತು. ಲಿಂಗಪ್ಪನವರ ವ್ಯಕ್ತಿತ್ವ ಯಾರೊಡನೆಯೂ ಹೆಚ್ಚು ಮಾತಾಡದೆ ಇರುವುದು. ಸಂಗೀತವೇ ಅವರ ಬದುಕಾಗಿತ್ತು. ಆಹಾರದ ವಿಚಾರದಲ್ಲಿಯೂ ಅವರು ಮಿತವಾಗಿದ್ದರಂತೆ. ಮಧ್ಯಾಹ್ನದ ಊಟ ನಿಖರವಾಗಿ 1:30ಕ್ಕೆ 20 ನಿಮಿಷಗಳಲ್ಲಿ ಊಟ ಮುಗಿಬೇಕು. ರೆಕಾರ್ಡಿಂಗ್ ಇದ್ದಾಗಲೂ ಈ ಕ್ರಮವನ್ನ ತಪ್ಪುತ್ತಿರಲಿಲ್ಲ.
ಅಲ್ಲಿಯೂ ಮನೆ ಊಟವೇ ಆಗಬೇಕು ಎಂತಹ ಅನಿವಾರ್ಯತೆಯಲ್ಲೂ ಹೋಟೆಲ್ ತಿನಿಸುಗಳನ್ನು ಮುಟ್ಟುತ್ತಿರಲಿಲ್ಲವಂತೆ. ಹೆಚ್ಚಾಗಿ ಮದ್ರಾಸಿನಲ್ಲಿಯೇ ರೆಕಾರ್ಡಿಂಗ್ ಇರ್ತಿದ್ದ ಕಾರಣ ಅವರ ಶಿಸ್ತು ಭಂಗವಾಗಲಿಲ್ಲ. ರಾತ್ರಿಯ ಊಟ 8:30ಕ್ಕೆ ಆಗಲೇಬೇಕು. ಮೀನು ಅದರಲ್ಲಿಯೂ ಸಮುದ್ರದ ಮೀನು ಅವರಿಗೆ ಪ್ರಿಯವಾದದ್ದು. ಊಟದಲ್ಲಿ ಖಾರ ಕಡಿಮೆ ಇರಬೇಕು. ಕೊನೆಯ ದಿನಗಳಲ್ಲಿ ಡಯಾಬಿಟಿಸ್ ಬಂದರೂ ಮೊದಲಿನಿಂದಲೂ ಸಿಹಿ ಮುಟ್ಟುತ್ತಿರಲಿಲ್ಲವಂತೆ. ಬೆಂಗಳೂರಿನ ಎಂಟಿಆರ್ ಹೋಟೆಲ್ ಫೇವರೇಟ್ ಜಾಗ. ಇನ್ನು ಹೋಟೆಲ್ ತಿನಿಸಿಗೆ ಮನಸೋತಿದ್ದು ಬೆಂಗಳೂರಿನ ಎಂಟಿಆರ್ಗೆ ಮಾತ್ರ. ಮಗಳ ಮನೆಗೆ ಬಂದಾಗ ಇಲ್ಲಿನ ಖಾರಾಬಾತ್ ಸೇವಿಸೋದನ್ನ ಮರೆಯುತ್ತಿರಲಿಲ್ಲವಂತೆ. ಮದ್ಯಪಾನ ಧೂಮಪಾನ ಸೇರಿ ಯಾವುದೇ ದುರಭ್ಯಾಸವೂ ಲಿಂಗಪ್ಪನವರಿಗೆ ಇರಲಿಲ್ಲ. ಆದರೆ ಸದಾ ಎಲೆ ಅಡಿಕೆ ಜಿಗಿಯುವ ಅಭ್ಯಾಸ ಕೊನೆವರೆಗೂ ಇತ್ತು. ಪ್ರಿಯವಾದ ಹವ್ಯಾಸ ಅಂದ್ರೆ ಸಮುದ್ರದ ಅಲೆಗಳನ್ನ ತದೇಕ ಚಿತ್ತದಿಂದ ವೀಕ್ಷಿಸೋದು. ಚೆನ್ನೈನ ಮನೆಯಲ್ಲಿದ್ದಾಗ 2 ಕಿಲೋಮೀಟರ್ ದೂರದಲ್ಲಿದ್ದ ಬೀಚ್ಗೆ ಒಂಟಿಯಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿ ಮರಳಿನ ಮೇಲೆ ಕುಳಿತು ಅಲೆಗಳನ್ನ ನೋಡೋದನ್ನ ಅಭ್ಯಾಸ ಮಾಡಿಕೊಂಡಿದ್ರಂತೆ. ತಮ್ಮ ಸ್ವರ ಸಂಯೋಜನೆಗಳನ್ನ ತೆಲುಗು ತಮಿಳು ಚಿತ್ರಗಳು ಕದ್ದಾಗ ಕೂಡ ವಿವಾದ ಮಾಡದೆ ಸತ್ಯ ಇಂದಲ್ಲ ನಾಳೆ ತಿಳಿಯುತ್ತದೆ ಅಂತ ಸಮಾಧಾನದಿಂದ ಇರ್ತಿದ್ರಂತೆ. ಅವರ ಸಂಪೂರ್ಣ ರಾಮಾಯಣ ಹಿಂದಿಗೆ ಡಬ್ ಆದಾಗ ಸ್ವರ ಸಂಯೋಜನೆ ಹಾಗೆ ಬಳಸಿಕೊಂಡರೂ ಅವರ ಹೆಸರನ್ನ ಹಾಕಲಿಲ್ಲ. ಹಲವರು ಕೋರ್ಟಿಗೆ ಹೋಗುವಂತೆ ಸೂಚಿಸಿದ್ರೂ ಲಿಂಗಪ್ಪನವರು ಬಿಲ್ಕುಲ್ ಒಪ್ಪಲಿಲ್ವಂತೆ. ಅದಕ್ಕಿಂತ ಕಠೋರ ಸನ್ನಿವೇಶ ಹಂಸಗೀತೆ ಚಿತ್ರದ್ದು. ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಸಂಗೀತವನ್ನ ನೀಡಿದ್ದು ಲಿಂಗಪ್ಪನವರು. ಆದರೆ ಅವರಿಗೆ ಒಂದು ಮಾತನ್ನೂ ಹೇಳದೆ ಗುಟ್ಟಾಗಿ ಕೊನೆ ಗಳಿಗೆಯಲ್ಲಿ ಬಾಲಮುರಳಿ ಕೃಷ್ಣ ಅವರ ಬಳಿ ಫೈನಲ್ ಟಚ್ ನೀಡಿಸಿದ ಜಿವಿ ಅಯ್ಯರ್ ತೆರೆಯ ಮೇಲೆ ಅವರ ಹೆಸರನ್ನೇ ಸಂಗೀತ ನಿರ್ದೇಶಕರು ಎಂದು ತೋರಿಸಿದ್ರು. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು. ಆದರೆ ಚಿತ್ರದಲ್ಲಿ ಸಂಪೂರ್ಣವಾಗಿ ಇದ್ದಿದ್ದು ಲಿಂಗಪ್ಪನವರ ಸ್ವರ ಸಂಯೋಜನೆ. ಬೇರೆ ಯಾರೇ ಆಗಿದ್ರೂ ಅದನ್ನ ದೊಡ್ಡ ಮಟ್ಟದ ವಿವಾದ ಮಾಡುತ್ತಿದ್ರು. ಆದರೆ ಮೃದು ಮತ್ತು ಸೌಮ್ಯ ಸ್ವಭಾವದ ಲಿಂಗಪ್ಪನವರು ಒಂದು ಮಾತನ್ನು ಯಾರ ಬಳಿಯೂ ಆಡದೆ ನನ್ನ ಹೆಸರಿಲ್ಲದಿದ್ದರೂ ನನ್ನ ಸಂಯೋಜನೆಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತಲ್ಲ ಅನ್ನೋದೇ ಸಂತೋಷ ಅಂತ ಸುಮ್ಮನಾಗಿ ಬಿಟ್ರಂತೆ. 2005 ಫೆಬ್ರವರಿ 5ರಂದು ಎದೆನೋವಿನಿಂದ ನಿಧನ. 2005 ಫೆಬ್ರವರಿ 5ರ ಶನಿವಾರ ಬೆಳಿಗ್ಗೆ 4:30ಗೆ ಎದೆನೋವು ಕಾಣಿಸಿಕೊಂಡಿತು. ಅವರೊಂದಿಗೆ ಮಡದಿ ಮತ್ತು ಮಗಳು ಶ್ರೀಕಲಾ ಇದ್ದರು. ಎಲ್ಲರೂ ಆತಂಕದಿಂದ ಓಡಿ ಬಂದರು. ನೀರು ಕೇಳಿದ್ರು. ತರುವುದರ ಒಳಗೆ ಕುಸಿದು ಬಿದ್ದಿದ್ದರು. ಅಲ್ಲಿಗೆ ದಕ್ಷಿಣ ಭಾರತ ಚಿತ್ರರಂಗದ ಪ್ರಮುಖ ಅಧ್ಯಾಯವೊಂದು ಮುಕ್ತಾಯವಾಗಿತ್ತು. ಅವರ ಅಂತಿಮ ಯಾತ್ರೆಯಲ್ಲಿ ಜನಸಾಗರವೇ ಸೇರಿತ್ತು. ಮಗ ಕಿಶೋರ್ ಸರೋದ್ ಮತ್ತು ಸಿತಾರ್ ವಾದ್ಯಗಳನ್ನ ನುಡಿಸುತ್ತಾರೆ. ಹಂಸಲೇಖ ಗುರುಕಿರಣ್ ಮನೋಮೂರ್ತಿ ಮೊದಲಾದ ಸಂಗೀತ ನಿರ್ದೇಶಕರೊಡನೆ ಕಾರ್ಯನಿರ್ವಹಿಸುತ್ತಾ ತಂದೆಯ ಹಾದಿಯಲ್ಲಿಯೇ ಸಾಗಿದ್ದಾರೆ. ಅವರಿಗೆ ಸ್ವತಂತ್ರ ಸಂಗೀತ ನಿರ್ದೇಶಕರಾಗುವ ಅವಕಾಶ ಇನ್ನೂ ಸಿಕ್ಕಿಲ್ಲ. ಅನಂತ್ ಉಪ್ಪಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ದಕ್ಷಿಣ ಭಾರತದ ಶ್ರೇಷ್ಠ ಚಲನಚಿತ್ರ ಸಂಗೀತ ನಿರ್ದೇಶಕರಲ್ಲೊಬ್ಬರಾದ ಟಿಜಿ ಲಿಂಗಪ್ಪ ಅವರು 2005 ಸಂಗೀತ ಲೋಕದಿಂದ ಮರೆಯಾದರೂ ಕೂಡ ಅವರು ನೀಡಿರುವಂತಹ ರಾಗ ಸಂಯೋಜನೆಗಳು ಅತ್ಯದ್ಭುತ. ಚಿತ್ರ ಜೀವನದಲ್ಲಿ ಟಿಜಿ ಲಿಂಗಪ್ಪ ನುಡಿಸಿದ ರಾಗಗಳು ಅವರನ್ನ ಸಂಗೀತ ಪ್ರಿಯರು ಎಂದೆಂದಿಗೂ ಮರೆಯದಂತೆ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ತೆರೆ ಹಿಂದಿನ ದೊರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.